ಹೌದಾ ಸರ್ಕಾರದಲ್ಲಿ ಅಥವಾ ಎಲ್ಲ ಸುಳ್ಳ? ನಾನು ನಿಮ್ಮ ಹತ್ರ ಏನು ಹೇಳಿದೆ, ಯಾವುದಾದ್ರೂ ಒಂದು ಆರೋಪ ಮಾಡುವಾಗ ಅದರಲ್ಲಿದ್ದರೆ ಒಳ್ಳೆಯದು ಅಂತ ಹೇಳಿದೆ. ನನ್ನ ಸ್ಪಷ್ಟತೆ ಇದೆ, ಈ ಇಲಾಖೆ 0% ಬರಬೇಕು. ಭ್ರಷ್ಟಾಚಾರ ಇದ್ದರೆ ನಮ್ಮ ಇಲಾಖೆಯಲ್ಲಿ 0% ಬರಬೇಕಂತ ಬಡಿದಾಡುವ ನಾನು. ನಿರ್ದಿಷ್ಟ ಆರೋಪಗಳಿದ್ದರೆ ಹೇಳಿ ಮಂತ್ರಿ, ಅದು ನನ್ನನ್ನು ಸೇರಿ ತನಿಖೆ ಒಳಪಡಿಸ್ತೇನೆ ಅಂತ ಮಾತು ಹೇಳಿದ್ದೇನೆ. ಇನ್ನೇನು ಮಾಡಬೇಕು? ಎಲ್ಲರೂ ಇದನ್ನು ಹೇಳಬೇಕಲ್ಲ ಸರ್, ಎಲ್ಲ ಮಂತ್ರಿಗಳು. ಈಗ ನೀವು ಹೇಳ್ತೀವಿ, ನೀವು ಒಬ್ಬೊಬ್ಬರ ಹತ್ರ ಕೇಳಬೇಕಲ್ಲ, ನೀವು ಕೇಳುವಾಗ ಎಲ್ಲ ಮಂತ್ರಿಗಳ ಪರವಾಗಿ ಒಬ್ಬರು 13, 12, 20, 16 ಅಂತ ಉಂಟು. ನೀವೇನು ಹೇಳ್ತೀರೋ ಅದಕ್ಕೆ ನಾನು ಉತ್ತರವನ್ನು ಕೊಟ್ಟಿದ್ದೇನೆ. ನಮ್ಮ ಇಲಾಖೆ ಅತ್ಯಂತ ಪಾರದರ್ಶಕವಾಗಿ ಕೆಲಸ ಮಾಡಲಿಕ್ಕೆ ಸಿದ್ಧರುವಂತ ಇಲಾಖೆ. ನಿರ್ದಿಷ್ಟ ಆರೋಪಗಳಿದ್ರೆ ಕೊಡಿ ಮಂತ್ರಿ, ಅದ ನನ್ನನ್ನು ಸರಿ ತನಿಖೆ ಒಳಪಡಿಸ್ತೇನೆ ಅಂತ ಹೇಳಿದ್ದೇನೆ. ಸಮಾಜ ಕಲ್ಯಾಣ ಈಗ ಗೊತ್ತಿಗಾರ ಸಂಘದ ಅಧ್ಯಕ್ಷರಿರ್ಬೋದು, ಸಂತೋಷ್ ಇರ್ಬೋದು, ಸುಸೈಡ್ ಮಾಡಿದವರು, ಇವರು ನಿಮ್ಮ ಪ್ರಧಾನಿ ಮಟ್ಟದಲ್ಲಿ ಅಂದ್ರೆ ಪ್ರಧಾನಿಯವರಿಗೂ ಕೂಡ ಪತ್ರ ಬರೆದಿದ್ದಾರೆ. ಏನು ಆ ಕಡೆಯಿಂದ ಏನು ಒಂದು ಇದು ಬರಲಿಲ್ಲ? ಅವತ್ತು ಪ್ರಧಾನಿಯ ಬಂದು ಇಲ್ಲಿ ಕಮಿಷನ್ ಆರೋಪ ಮಾಡಿ ಹೋಗಿದ್ರು 10% ಸಿದ್ದರಾಮಯ್ಯ ಸರ್ಕಾರ ಹೇಳಿ. ಯಾಕೆ ಪ್ರಧಾನಿ ಅವರು ನಿಮ್ಮ ಹಿರಿಯ ನಾಯಕರು ಯಾಕೆ ಈಗಾಗಲೇ ತನಿಖೆಗೆ ಮಾನ್ಯ ಮುಖ್ಯಮಂತ್ರಿಗಳು ಆದೇಶವನ್ನು ಕೊಟ್ಟಿದ್ದಾರೆ, ತನಿಖೆ ಆಗ್ತದೆ, ಯಾರೇ ತಪ್ಪಿಸಿದ್ರು ಕ್ರಮಕ್ಕೊಳ್ತಾರೆ. ಈ ಗೊಂದಲ ಸರ್ಕಾರ ಇರಿಸುಮರು ಸನ್ಮಾನಿಸಬಾರ್ದು, ನನ್ನ ಪಕ್ಷ ಇರಿಸುಮರು ಸನ್ಮಾನಿಸಬಾರ್ದು ಅನ್ನುವ ಕಾರಣಕ್ಕೆ ಮಾನ್ಯ ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟಿದ್ದು ತಮಗೆಲ್ಲರೂ ಗೊತ್ತಿದೆ. ಇನ್ನು ತನಿಖೆ ಆಗುತ್ತೆ, ತನಿಖೆ ಮೇಲೆ ಕ್ರಮ ತಗೊಳ್ತಾರೆ. ಆಗಿರಲಿ, ಹಿಂದೆ ನಾನು ಮುಜರಾಯಿ ಇಲಾಖೆ ಆಗಿರಲಿ, ಮೀನುಗಾರಿಕೆ ಇಲಾಖೆ ಆಗಿರಲಿ, ಬಂದರು ಇಲಾಖೆ ಆಗಿರಲಿ, ಈಗ ಹೇಳಿದ ಹಿಂದುಳಿದ ವರ್ಗದ ಇಲಾಖೆ ಆಗಿರಲಿ, ಸಮಾಜ ಕಲ್ಯಾಣ ಇಲಾಖೆ ಆಗಿರಲಿ, ಯಾವುದೇ ಇಲಾಖೆಗಳಾಗಿರಲಿ, ಸ್ವಾಮೀಜಿ ಅವರು ನಿಮ್ಮ ಕಾಮಗಾರಿ ಯಾವುದು, ನೀವು ಯಾವ ಯೋಜನೆ ಹೇಳಿದ್ದೀರಿ, ಯಾವ ಯೋಜನೆಯಲ್ಲಿ ನಿಮಗಾಗಿದೆ ಅನ್ನೋದು ಸ್ಪಷ್ಟಪಡಿಸಿ ತನಿಖೆಗೆ ಒಳಪಡಿಸ್ತೇವೆ ಅನ್ನುವಂಥ ಮಾತು ಹೇಳಿದೆ. ಈ ಮಾತು ಸ್ವಾಮೀಜಿಗೆ ಮಾತ್ರವ ಜನಸಾಮಾನ್ಯರಿಗೂ ಹೇಳಿ? ಜನಸಾಮಾನ್ಯರಿಗೂ ಹೇಳ್ತಾ ಇದ್ದೇನೆ. ಸ್ವಾಮೀಜಿ ಅವರು ಅಂತ ಹೇಳಿದರೆ ಸತ್ಯಾಸತ್ಯತೆಯನ್ನು ವಿಮರ್ಶಿಸಿ ಮಾಡಬಲ್ಲ, ಸಮಾಜಕ್ಕೆ ಮಾರ್ಗದರ್ಶನ ಕೊಡಬಲ್ಲ, ತಮ್ಮ ಸಂದೇಶದ ಮೂಲಕ ಸಮಾಜವನ್ನು ಓರೈಕೋರೆಗಳನ್ನು ತಿದ್ದಬಲ್ಲಂಥ ಬಹುದೊಡ್ಡ ಹುದ್ದೆಯಲ್ಲಿದ್ದಾರೆ ಎನ್ನುವ ಕಾರಣಕ್ಕೆ ಸ್ವಾಮೀಜಿಯವರಲ್ಲಿ ನನ್ನ ಮನವಿ, ಇದು ಜನಸಾಮಾನ್ಯರಿಗೂ ಅನ್ವಯಿಸುತ್ತದೆ. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.